ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ, ನೀವು ಕೂಡ ಸೂಪರ್ ಆಗಿದ್ದೀರಿ ಅಂತ ತಿಳ್ಕೊತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಲಕ್ಷ್ಮೀ ಸ್ವೀಟ್ ಫ್ಯಾಮಿಲಿಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ತಿಂಡಿ ಎಲ್ಲ ಆಯಿತು, ಈಗಾಗಲೇ ಟೈಮು 11 ಗಂಟೆ ಆಗಿದೆ. ಸೊ ಇವಾಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಅಪ್ಪ ಹಸಿ ಬಟಾಣಿ ತಂದಿದ್ರು, ಸೊ ಬಿಡಿಸಿ ಡಬ್ಬಿಗೆ ಹಾಕಿ ಫ್ರೀಜರಲ್ಲಿ ಇಡ್ತೀವಿ. ಒಂದೆರಡು ದಿನ ಚೆನ್ನಾಗಿರುತ್ತೆ ಫ್ರೀಜರಲ್ಲಿ ಇಟ್ಟರೆ, ನೆಕ್ಸ್ಟ್ ಇದರಲ್ಲಿ ಏನಾದರೂ ಮಾಡ್ಬೋದು. ಚೆನ್ನಾಗಿದೆ, ಕಾಳು ಕೂಡ ಬಲ್ತಿದೆ, ಎಳೆದೆಲ್ಲ ಏನೂ ಇಲ್ಲ. ಓಕೆ ನೋಡಿ ಫ್ರೆಂಡ್ಸ್, ಸುಮಾರು ಇಷ್ಟು ಕಾಳಾಗಿದೆ. ಸೊ ಇದಕ್ಕೆ ಸ್ವಲ್ಪ ಜಾಸ್ತಿ ಆಗುತ್ತೆ, ಅದಕ್ಕೆ ಇದಕ್ಕೆ ಹಾಕಿರ್ತಾ ಇದ್ದೀನಿ. ಇದಕ್ಕೆ ಮುಚ್ಚಳ ಹಾಕೋದಕ್ಕೆ ಆಗೋದಿಲ್ಲ ಜಾಸ್ತಿ ಆದರೆ. ಸೊ ಹಾಗಾಗಿ ಇವತ್ತು ಬುಧವಾರ, ಸೊ ಹಾಗಾಗಿ ಇವತ್ತು ಮೊಟ್ಟೆ ಸಾಂಬಾರ್ ಮಾಡೋಣ ಅನ್ಕೊಂಡಿದ್ದೀವಿ. ಮಾಡಬೇಕು ಇನ್ನು, ಈಗ 11:30 ಎಲ್ಲ 12 ಗಂಟೆ ಹಂಗೆ ಮಾಡ್ತೀವಿ. ಅದ್ರ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಇದ್ದೀವಿ. ಅವರೇಬೇಳೆ ಮತ್ತು ಮೊಟ್ಟೆ ಹಾಕಿ ಮಾಡ್ತಾ ಇರೋ ಸಾಂಬಾರು. ಬರೀ ಮೊಟ್ಟೆ ಸಾಂಬಾರು ಕೂಡ ಮಾಡ್ಬೋದು, ಬಟ್ ಮೊಟ್ಟೆ ಸಾಂಬಾರಿಗೆ ಅವರೇಬೇಳೆ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಆಲ್ರೆಡಿ ನೆನೆಸಿ 1-1.5 ಗಂಟೆ ಟೈಮ್ ಆಗಿದೆ. ಸೊ ಬನ್ನಿ ಹೇಗೆ ಮಾಡೋಣ ಅಂತ ನೋಡೋಣ. ಆ್ಯಕ್ಚುಲಿ ಇವತ್ತೇ ಮೊಟ್ಟೆ ಸಾರು ನಾವು ಯಾವಾಗಲೂ ಮೊಟ್ಟೆ ಬೇಯಿಸ್ಬಿಟ್ಟು ಹಾಕೋದಿಲ್ಲ, ಒಡೆದ್ಬಿಟ್ಟೇ ಹಾಕೋದು. ಹೇಗೆ ಮಾಡ್ತೀವಿ ನಮ್ಮ ಮನೇಲಿ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಅದಕ್ಕೂ ಮೊದಲು ಗೊತ್ತಲ್ಲ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಏನು ಅನಿಸುತ್ತೆ ಅಂತ. ನಮಗೂ ಖುಷಿ ಆಗುತ್ತೆ ನಿಮ್ಮ ಕಮೆಂಟ್ಗಳನ್ನ ಓದಿದಾಗ. ಓಕೆ ಬನ್ನಿ ಫಸ್ಟು ಹೇಗೆ ಮಾಡೋ ಸಾಂಬಾರ್ ಅಂತ ನೋಡ್ಕೊಂಡು ಬರೋಣ. ಇವತ್ತು ನಾವು ಅವರೇಬೇಳೆ ಹಾಕಿ ಮೊಟ್ಟೆ ಸಾಂಬಾರ್ ಮಾಡ್ತಾ ಇದ್ದೀವಿ ನೋಡಿ. ಅವರೇಬೇಳೆ ನೆನೆಸಿದ್ದೀವಿ, ಆಲ್ಮೋಸ್ಟ್ 1 ಅವರ್ ಆಗಿದೆ. ಸೊ ಈಗ ಇದನ್ನು ಒಗ್ಗರಣೆಗೆ ಹಾಕ್ತೀವಿ. ಅದಕ್ಕೂ ಮೊದಲು ಸಾಂಬಾರಿಗೆ ಏನೇನು ಮಸಾಲೆ ಹಾಕ್ತೀವಿ ಅಂತ ತೋರಿಸ್ತೀನಿ ನೋಡಿ. ಒಂದು 1/2 ಹೋಳುಕಾಯಿ ಈ ಥರ ಹೆಚ್ಚಿಟ್ಕೊಂಡಿದ್ದೀವಿ. ಅದಕ್ಕೆ 1/2 ಈರುಳ್ಳಿ, 1-2 ಸ್ಪೂನ್ ಹುರುಗಡಲೆ, ಚಕ್ಕೆ, ಶುಂಠಿ, 3-4 ಲವಂಗ, ಹಾಗೆ ಕೊತ್ತಂಬರಿ ಸೊಪ್ಪು, ಇಷ್ಟು ಹಾಕಿ ನುಣ್ಣಗೆ ರುಬ್ಕೊಬರೋಣ ಫಸ್ಟು ನೋಡಿ. ಕಾಯಿ ಸ್ವಲ್ಪ ನುಣ್ಣಗೆ ಸೌದಿದೆ. ಈಗ 1/2 ಟೊಮೊಟೊ ಹಾಕೋತಾ ಇದ್ದೀವಿ. ನೀವು ಬೇಕಂದರೆ ಒಗ್ಗರಣೆ ಕೂಡ ಹಾಕೋಬೋದು. ಏನು ಬೇಡ ಅಂತ ಅಷ್ಟೆ, 1/2 ಆಗ್ತಾಯಿದ್ದೀವಿ ಅಷ್ಟೆ, ಇಲ್ಲ ತೀರಾ ಹುಳಿ ಆಗುತ್ತೆ ಅಂತ. ನೋಡಿ ಟೊಮೊಟೊ ಕೂಡ ಚೆನ್ನಾಗಿ ನುಣ್ಣಗಾಗಿದೆ. ಇವಾಗ ಸಾಂಬಾರ್ ಪೌಡ್ರ್ ಹಾಕೋತಾ ಇದ್ದೀವಿ, 1/4 ಟೀಸ್ಪೂನ್ ಅಷ್ಟು ಹಾಕೋತಾ ಇದ್ದೀವಿ. ಸಾಕು, ಇಲ್ಲಿ ನಾವು 3-4 ಜನಕ್ಕೆ ಮಾಡ್ತಾ ಇದ್ದೀವಿ, ಹಾಗಾಗಿ ಸಾಕಿಷ್ಟು. ನೋಡಿ ಸ್ವಲ್ಪ ನೀರು ಹಾಕೊಂಡು ರುಬ್ತಾ ಇದ್ದಾರೆ. ಫೈನಲ್ ಆಗಿ ಈಗ 1-2 ರೌಂಡ್ ಆದರೆ ಆಯಿತು. ಪಾತ್ರೆ ಸ್ವಲ್ಪ ಕಾಯಿಲೆ, ಎಣ್ಣೆ ಹಾಕ್ತೀವಿ, 1/2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಆದರೆ ಸಾಕು ನೋಡಿ. ಎಣ್ಣೆ ಕಾದಿದೆ, ಇದಕ್ಕೆ 1 ಸಣ್ಣ ಈರುಳ್ಳಿ ಹಾಕ್ತಾ ಇದ್ದೀವಿ, ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿ. ಈರುಳ್ಳಿ ಕೆಂಪಾಗಿದೆ, ಈಗ ನೆನೆಸಿಟ್ಟಿದ ಅವರೇಬೇಳೆ ಹಾಕ್ತಾ ಇದ್ದೀವಿ. ಅವರೇಬೇಳೆ ಕೂಡ ಎಣ್ಣೆ ಚೆನ್ನಾಗಿ ಫ್ರೈ ಆಗಬೇಕು, ಇದರಲ್ಲಿ ಎಲ್ಲ ನೀರಿನಂಶ ಪೂರ್ತಿ ಹೋಗಿ ಡ್ರೈ ಆಗಬೇಕಿದು. ಅಲ್ಲಿವರೆಗೂ ಫ್ರೈ ಮಾಡೋಣ ನೋಡಿ. ಚೆನ್ನಾಗಿ ಫ್ರೈ ಆಗಿದೆ ಅವರೇಬೇಳೆ. ಸೊ ಈಗ ರುಬ್ಬಿರೋ ಖಾರ ಹಾಕಿ ಎಷ್ಟು ಬೇಗ ಅಷ್ಟು ನೀರು ಹಾಕ್ಕೊಳ್ಳೋದು. ಇವಾಗ ಎಷ್ಟು ಬೇಕಷ್ಟು ನೀರು ಹಾಕುತ್ತಾರೆ, ಮಿಕ್ಸಿ ತೊಳೆದಿರೋ ನೀರು ಸ್ವಲ್ಪ ಹಾಕ್ತಾರೆ, ಅದರಲ್ಲೂ ಸುಮಾರು ಖಾರ ಇರುತ್ತಲ್ಲ. ಸೊ ಓಕೆ, ಇನ್ನು ಉಪ್ಪು ಹಾಕಿಲ್ಲ, ಸ್ವಲ್ಪ ಬೇಯಲಿ ಅಮ್ಮ, ಮೇಲೆ ಉಪ್ಪು ಹಾಕ್ತೀವಿ. ಇಲ್ಲಿ ನಾವು ಮುದ್ದೆ ಮಾಡ್ತಾ ಇದ್ದೀವಿ, ಹಾಗಾಗಿ ತೀರಾ ತೆಳ್ಳಗೂ ಮಾಡಲ್ಲ, ಗಟ್ಟಿಗೂ ಮಾಡಲ್ಲ,
ನಾವು ಮೊಟ್ಟೆ ಒಡೆದಾಕ್ ಮಾಡೋದ್ರಿಂದ ಆಮೇಲೆ ಸ್ವಲ್ಪ ಸಾಂಬಾರ್ ಗಟ್ಟಿಯಾಗತ್ತೆ. ಸೊ ನೋಡಿ ಇಷ್ಟಿದೆ ಸಾಕು ನಮಗೆ. ನೋಡಿ ಸಾಂಬಾರ್ ಬೇಯ್ತಾ ಇದೆ. ಸೊ ಫ್ರೆಂಡ್ಸ್, ಟೊಮೊಟೊ ಹಾಕೋದು ಆಪ್ಷನಲ್ಲು, ನಿಮಗೆ ಇಷ್ಟ ಇದ್ರೆ ಹಾಕ್ಬೇಕು. ಸ್ವಲ್ಪ ಹುಳಿ ಬೇಕು ಅಂದರೆ ಹಾಕಬೇಕು, ಯಾಕಂದರೆ ಮೀನು ಸರಿಗಾದರೆ ಹುಣಸೆ ರಸ ಎಲ್ಲ ಹಾಕ್ತೀವಿ, ಮೊಟ್ಟೆ ಸಾಂಬಾರ್ಗೆಲ್ಲ ಹಾಕಲ್ವಲ್ಲ. ಸೊ ಹಾಗಾಗಿ ಒಂದು ಅರ್ಧ ಟೊಮೊಟೊ ಹಾಕಿದ್ದೀವಿ, ಅದು ಹುಳಿ ಟೊಮೊಟೊ. ಸೊ ಹಾಕಿ ಸಾಕು ಅಂತ. ಇನ್ನು ಉಪ್ಪು ಹಾಕಿಲ್ಲ, ಆಮೇಲೆ ಹೇಳ್ತೀವಿ ಬೇಯಲಿ ಚೆನ್ನಾಗಿ. ಸಾಂಬಾರ್ ಕುದೀತಾ ಇದೆ, ಅವರೇ ಬೆಳೆ ಬೆಂದಿದೆಯಾ ಚೆಕ್ ಮಾಡ್ತಾರೆ. ಅವರೇ ಬೆಳೆ ಬೆಂದಿದ್ರೆ ನೆಕ್ಸ್ಟ್ ಉಪ್ಪು ಹಾಕೋಣ ಅಂತ. ಇನ್ನೊಂದು ಸ್ವಲ್ಪ ಬೇಯಬೇಕಂತೆ. ಸೊ ಬೇಯಲಿ, ಅವರೇ ಬೆಳೆ ಬೆಂದರೆ ಆಲ್ಮೋಸ್ಟ್ ಸಾಂಬಾರ್ ಆದಂಗೇನೆ. ಇನ್ನು ಉಪ್ಪು ಹಾಕಿ ಮೊಟ್ಟೆ ಹಾಕೋದೇನೆ. ಇನ್ನೊಂದು 2 ನಿಮಿಷ ಬೇಯಲಿ ಚೆನ್ನಾಗಿ. ಓಕೆ, ಈಗ ಅವರೇ ಬೆಳೆ ಬಂದಿದೆ ನೋಡಿ, ಸಾಂಬಾರ್ಗೆ ಉಪ್ಪು ಹಾಕ್ತಾ ಇದ್ದೀವಿ. ಇವಾಗ ಮೊಟ್ಟೆ ಹಾಕಬೇಕು. ನಾನು ಆಗಲೇ ಹೇಳ್ದಂಗೆ ಇಲ್ಲಿ ನಾವು ಮೊಟ್ಟೆನ ಬೇಯಿಸಾಕ್ತಾ ಇಲ್ಲ. ನೋಡಿ ಮೊಟ್ಟೆ ಒಡೆದು ಬಿಟ್ಟಾಗಿದೆ. ಸೊ ಈಗ ಸೌಟ್ ಹಾಕೋದಕ್ಕೆ ಹೋಗ್ಬಾರ್ದು, ಸಿಮ್ಮಲ್ಲೇ ಇಟ್ಟಿದ್ದೀನಿ. ಒಂದು 2-3 ನಿಮಿಷ ಅದನ್ನು ಡಿಸ್ಟರ್ಬ್ ಮಾಡೋಕ್ಕೆ ಹೋಗ್ಬಾರ್ದು, ಚೆನ್ನಾಗಿ ಬೇಯಲಿ. ನೋಡಿ ಮೊಟ್ಟೆ ಹಾಕಿದ್ದೀವಿ, ಸೊ ಬೇಯ್ತಾ ಇದೆ. ಡಿಸ್ಟರ್ಬ್ ಮಾಡೋಕ್ಕೆ ಹೋಗ್ಬಾರ್ದು, ನಾನು ಆಗಲೇ ಹೇಳ್ದಂಗೆ ಎಲ್ಲ ಪೂರ್ತಿಯಾಗಿ ಎಲ್ಲ ಕಲಿಸೋಗ್ಬಿಡುತ್ತೆ. ಸೊ ಇಷ್ಟೇ ಫ್ರೆಂಡ್ಸ್ ನಮ್ಮ ಮನೇಲಿ ಮಾಡೋದು ಮೊಟ್ಟೆ ಸಾಂಬಾರು. ಸೊ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಒಂದ್ಸತಿ ಖಂಡಿತವಾಗ್ಲೂ ಟ್ರೈ ಮಾಡಿ. ಹಾಗೆ ಮಾಡೋದಕ್ಕಿಂತ ಅವರೇ ಬೆಳೆ ಹಾಕಿ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಹಾಗೆ ಮೊಟ್ಟೆನ ಬೇಯಿಸಾಕೋ ಬದಲು ಈ ರೀತಿ ಒಡೆದಾಕಿ ಅದು ಕೂಡ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಮುದ್ದೆಗಂತೂ ಸೂಪರಾಗಿರುತ್ತೆ. ಆಲ್ಮೋಸ್ಟ್ ನಾವು ಯಾವುದೇ ಸಾಂಬಾರು ಮಾಡಿದ್ರು ಕೂಡ ಮುದ್ದೆಗೆ ಕಂಪಲ್ಸರಿ, ನಾನು ಮೊದಲೇ ಹೇಳ್ದಂಗೆ ಅಪ್ಪ ಹಂಗೆ ಮುದ್ದೆ ಇರಲೇಬೇಕು. ಸೊ ಹಾಗಾಗಿ ಏನೇ ಮಾಡಿದ್ರು ಮುದ್ದೆಗೆ ಮಾಡೋದು, ಹಾಗಾಗಿ ತೀರಾ ತೆಳ್ಳಗೂ ಮಾಡಲ್ಲ ಗಟ್ಟಿಗೂ ಮಾಡಲ್ಲ, ಮುದ್ದೆ ಹಿಡಿಯೋಕೆ ಮಾಡ್ತೀವಿ. ಇದು ಪಕ್ಕ ಮಂಡ್ಯ ಸ್ಟೈಲಲ್ಲಿ ನಾವು ಮಾಡಿರೋದು. ಸೊ ನೀವೊಂದ್ಸರಿ ಟ್ರೈ ಮಾಡಿ ಇದೇ ಥರ. ನೋಡಿ ಸಾಂಬಾರು ಬೇಯ್ತಾ ಇದೆ. ಈಗ ನಿಧಾನ ಸೈಡಿಂದ ಈ ರೀತಿ ಮಾಡಬೇಕು ನೋಡಿ, ಮೊಟ್ಟೆ ಎಲ್ಲ ಬೆಂದಿದೆ ಚೆನ್ನಾಗಿ. ಸೊ ರೆಡಿ ಮಂಡ್ಯ ಸ್ಟೈಲ್ ಮೊಟ್ಟೆ ಸಾಂಬಾರು, ಮೊಟ್ಟೆ ಅವರೇ ಬೆಳೆ ಸಾಂಬಾರು. ಓಕೆ ಫ್ರೆಂಡ್ಸ್, ಇನ್ನು ಸಾಕು, ಇನ್ನು ಅದೇ ಬಿಸಿನಲ್ಲೇ ಬೇಯತ್ತೆ. ಸೊ ಸ್ಟೌನ ಆಫ್ ಮಾಡ್ತಾ ಇದ್ದೀನಿ. ನಿಮ್ಮ ಪ್ಲೇಟ್ ಕೂಡ ಮುಚ್ಚಿಬಿಡೋಣ, ಮುಚ್ಚಿಬಿಡಿ. ಓಕೆ ಫ್ರೆಂಡ್ಸ್, ಡನ್. ನೋಡಿ 2 ದಿನದಿಂದ ನಮ್ಮ ಧ್ರುವಿ ಇರಲಿಲ್ಲ, ಊರಿಗೆ ಹೋಗ್ಬಿಟ್ಟಿದ್ದ. ವಂಶಿ ಸ್ಕೂಲಿಂದ ಬರ್ತಿದ್ದಂಗೆ ಓಡ್ ಬಂದ್ಬಿಟ್ಟಿದ್ದಾನೆ. ಹೇಳಿ ಇಬ್ರು ಒಟ್ಟಿಗೆ ಹಾಯ್. ಧ್ರುವಿ ನೀನ ಹಾಯ್ ಚೇಂಜ್, ಎಲ್ಲಿ ಕರ್ನಾಟಕದಿಂದ? ಅಮ್ಮನ ಕೂತಿದ್ದಾರೆ, ಮೊಮ್ಮಗನ 2 ದಿನದಿಂದ ನೋಡಿರ್ಲಿಲ್ಲ. ಬಿದ್ದ ಬಿಳಿಸ್ಬಿಡ ಅಂಶಿ, ಬಿಳಿಸ್ಬಿಡ ಬಿಳಿಸ್ಬಿಡ ಜಂಬ ಅವನಿಗೆ, ಜಂಬ ಜಂಬ ಅವನಿಗೆ. ಧ್ರುವಿ ಬಿದ್ದ, ಬಿದ್ದಿಲ್ಲ. ಓ ಬಿದ್ದಿಲ್ಲ, ಅವ್ನು ನೋಡ ಆಡಿಸ್ಲಿ ಅಂತ ಹಿಂಗ ಆಡ್ತಾ ಇದ್ದಾನೆ ಸುಮ್ಮನೆ. ಅಕ್ಕನ ಸಾಕ್ಸ್ ಬಿಡ್ತಾ ಇದ್ದಾನೆ. ಹೇಳಿ 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 ಮಗ, ನಿಧಾನ. ಗುಡ್. ಇನ್ನೊಂದು ನಿಧಾನ, ಬಿದ್ಬಿಟಿಯಾ? ಅಯ್ಯೋ ಏನಾಯ್ತವಾ, ನಿಧಾನ ನಿಧಾನ. ರವಿ ಸೈಕಲ್ ಮಿಸ್ ಮಾಡ್ಕೊಂಡ 2 ದಿನದಿಂದ,
ಬೆಳ್ತಿಯ ಮಗ ನಿಧಾನ ಸ್ಟ್ರೈಟ್ ಇಟ್ಕೋ, ಏನಕ್ಕೆ ಬೀಳಿಸ್ತಾ ಇದೀಯಾ, ಎತ್ತವ ನಿಧಾನ. ಗುಡ್, ಹೊಸ ಕನ್ನಡಕ ಧ್ರುವಿ ಡೆಮೋ ತೋರಿಸ್ತಾ ಇದ್ದಾನೆ. ವಾ ಸೂಪರ್ ಮಗ, ಸೂಪರ್ ಸೂಪರ್. ಓಕೆ ಫ್ರೆಂಡ್ಸ್, ಇವತ್ತಿಗೆ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಗೊತ್ತಲ್ಲ, ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ವಿಡಿಯೋ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅಂತ ಕೂಡ ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ಯಾರೆಲ್ಲ ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನು ಮುಂದಿನ ವಿಡಿಯೋಗಳಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್.